ಸುನಾತ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ನಾನು ಡಯಾನಾ. ಸಂವಿತ ನಮ್ಗೆ ತುಂಬ ಒತ್ತಾಯ ಮಾಡಿದ್ಲು, ಅಮ್ಮ ಗಂಧದ ಗುಡಿ ಸಿನಿಮಾ ನೋಡ್ಕೊಂಬರೋಣ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಾಣಿಗಳನ್ನು ತೋರಿಸಿದಾರಂತೆ, ಪಕ್ಷಿಗಳನ್ನು ತೋರಿಸಿದಾರಂತೆ, ಅಪ್ಪು ಅವ್ರು ಮಾಡಿದಂತೆ, ಬಾ ಅಮ್ಮ ಸಿನಿಮಾಕ್ಕೆ ಹೋಗಿ ಬರೋಣ ಅಂತ. ನನಗೂ ಕೂಡ ಆಸೆ ಸಿನಿಮಾ ನೋಡೋದಕ್ಕೆ, ಆದರೆ ಮನಸ್ಸಲ್ಲೊಂದು ಬೇಸರ. ನಾನು ಗಂಧದ ಗುಡಿ ಸಿನಿಮಾ ನೋಡ್ಕೊ ಬಂದರೆ ಇದೇ ಕೊನೆ ಸಿನಿಮಾ ಆಗ್ಬಿಡತ್ತಲ್ವಾ ಅಪ್ಪು ಅವ್ರದ್ದು, ಮತ್ತೆ ನಾನು ಸಿನಿಮಾ ನೋಡೋಕ್ಕೆ ಆಗಲ್ಲ ಅವ್ರದ್ದು. ಈ ಸಿನಿಮಾನ ಪೆಂಡಿಂಗ್ ಇಟ್ಕೊಂಡ್ರೆ ಓ ಸಿನಿಮಾ ಒಂದು ಅಪ್ಪು ಅವ್ರದ್ದು ನೋಡೋದಿದೆ, ಅಪ್ಪು ಅವ್ರದ್ದು ಒಂದು ಸಿನಿಮಾ ಬಾಕಿ ಇದೆ ನಾನು ನೋಡೋಂಥದ್ದು, ಹಾಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಆ ಕಾರಣಕ್ಕೆ ನಾನು ಗಂಧದ ಗುಡಿ ಸಿನಿಮಾ ನೋಡೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೆ. ಆದರೆ ಸಂವಿಧಾನ ಒತ್ತಾಯ, ಅಮ್ಮ ನಾನು ಸಿನಿಮಾ ನೋಡಲೇಬೇಕು ಅಂತ, ಹಾಗಾಗಿ ಅವಳಿಗೋಸ್ಕರ ಇವತ್ತು ಗಂಧದ ಗುಡಿ ಸಿನಿಮಾನ ನೋಡೋಕ್ಕೆ ಹೋಗಿದ್ವಿ. ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಏನೂ ಇಲ್ಲ, ಅವರು ಸಹಜವಾಗಿ ಹೇಗೆ ಜೀವನದಲ್ಲಿರ್ತಾರೋ ಹಾಗೆ ಅಲ್ಲಿ ಅಭಿವ್ಯಕ್ತಗೊಂಡಿದೆ. ಅದರಿಂದ ನಮಗೇನು ಅನಿಸುತ್ತೆ ಅಂದರೆ, ಅವ್ರ ಜೊತೆಗೆ ನಾವು ಕರ್ನಾಟಕನ ನೋಡ್ತಾ ಇದ್ದೀವಿ, ಅವ್ರ ಜೊತೆಗೆ ನಾವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಲೇ ಫೀಲ್ ಆಗುತ್ತೆ. ಇನ್ನೊಂದು ಅಂದರೆ ಪ್ರಕೃತಿನ ಅದ್ಭುತವಾಗಿ ತೋರಿಸಿದ್ದಾರೆ. ನಮಗೆ ಎಷ್ಟೆಷ್ಟು ಪ್ಲೇಸ್ಗಳನ್ನು ನೋಡಬೇಕಿದೆ ಅಂತಕ್ಕಂಥದ್ದು ಅದರಲ್ಲಿ ಗೊತ್ತಾಗುತ್ತೆ, ಮತ್ತು ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅನ್ನೋವಂಥದ್ದು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ಒಂದು ಸೆಕೆಂಡ್ ಕೂಡ ನಾವು ಸ್ಕ್ರೀನಿಂದ ಕಣ್ಣು ತೆಗೆದಕ್ಕಾಗಲ್ಲ. ಕಾರಣ ಅಲ್ಲಿ ಬಂದು ಅಲ್ಲಿ ಮೂಡ್ ಬಂದಿರತಕ್ಕಂಥ ಅದ್ಭುತವಾದ ದೃಶ್ಯಗಳು ಒಂದು, ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವರನ್ನು ಒಂದು ಸೆಕೆಂಡ್ ಕೂಡ ಮಿಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಸ್ಕ್ರೀನಲ್ಲಿ ಆದಷ್ಟು ಸಾಕಷ್ಟು ಕಣ್ಣು ತುಂಬಿಸ್ಕೊಂಬಿಡೋಣ ಅಂತಲೇ ಅನಿಸ್ತಾ ಇರುತ್ತೆ. ಆ ಚಿತ್ರದ ಮುಖಾಂತರ ನಮಗೆಲ್ಲರಿಗೂ ಸೂಕ್ಷ್ಮವಾಗಿ ಸಂದೇಶನ ನೀಡಿದ್ದಾರೆ. ಜೀವನದಲ್ಲಿ ಯಾವುದು ಮುಖ್ಯ, ನಾವು ಏನನ್ನು ಉಳಿಸ್ಕೋಬೇಕಾಗಿದೆ, ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಾವು ಅದನ್ನು ಪಾಲಿಸಲೇಬೇಕಾಗಿದೆ. ಖಂಡಿತವಾಗಿಯೂ ಪ್ರಕೃತಿ ಪರಿಸರ ಬಹಳ ಮುಖ್ಯ ಜೀವನಕ್ಕೆ, ಅದನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದನ್ನೇ ಅವರು ಸೂಕ್ಷ್ಮವಾಗಿ ತಿಳಿಸಿ ಹೇಳಿದ್ದಾರೆ ಕೂಡ. ಇನ್ನು ಚಿತ್ರಕ್ಕೆ ಹೊರತುಪಡಿಸಿ ಹೇಳಬೇಕು ಅಂತಂದರೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಜನ ಧನ ಪ್ರಸಿದ್ಧಿ ಹೆಸರು ಎಲ್ಲವೂ ಕೂಡ ಇತ್ತು. ಆ ಸಿನಿಮಾದ ಬಿಗಿನಿಂಗಲ್ಲಿ ಹೇಳ್ತಾರೆ, ನನಗೆ ಹುಲಿ ನೋಡೋ ಆಸೆ, ಆನೆಯನ್ನು ನೇರವಾಗಿ ನೋಡೋ ಆಸೆ, ಇದನ್ನೆಲ್ಲ ವ್ಯಕ್ತಪಡಿಸ್ತಾರೆ. ಮೋಸ್ಟ್ಲಿ ದೇವರಿಗೆ ಇದು ಕೇಳಿತ್ತೋ ಏನೋ, ಅರ್ಥವಾಗಿತ್ತೋ ಏನೋ. ಹಾಗಾಗಿ ಒಂದು ವರ್ಷಗಳ ಕಾಲ ಪ್ರಕೃತಿ ಮಾತೆ ತನ್ನ ಮಡಿಲಲ್ಲಿ ಇಟ್ಕೊಂಡು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡ್ಕೊಂಡ್ಲೇನೋ, ಅವ್ರಿಗೆ ಏನೇನು ಅವಶ್ಯಕತೆ ಇದೆ, ಏನೇನು ನೋಡಬೇಕಾಗಿದೆ, ಏನೇನು ಆಸೆ ಪಟ್ಟಿದ್ದಾರೆ, ಅದನ್ನೆಲ್ಲ ಪ್ರಕೃತಿ ಮಾತೆ ತೋರಿಸಿ ಕಳಿಸಿದ್ಲೇನೋ ಅಂತ ನನ್ನ ಮನಸ್ಸಿಗೆ ಅನಿಸಿದ್ದು. ಮತ್ತು ಪುನೀತ್ ರಾಜ್ಕುಮಾರ್ ಅವರು, ನಾನು ಪ್ರಕೃತಿಯಲ್ಲಿ ಲೀನವಾಗಿದ್ದೀನಿ, ನೀವು ಪ್ರಕೃತಿನ ಪ್ರೀತಿಸಿದ್ರೆ ನನ್ನನ್ನು ನನ್ನನ್ನು ಪ್ರೀತಿಸಿದ ಹಾಗೆ ನನ್ನ ಪ್ರೀತಿಸೋದಕ್ಕೆ ಸಮ ಅಂತ ನಮಗೆಲ್ಲ ಇಂಡೈರೆಕ್ಟಾಗಿ ಹೇಳಿ ಹೋಗಿದ್ದಾರೇನೋ ಅಂತಕ್ಕಂಥದ್ದು ನನಗೆ ಆ ನಿಮಿಷ ಹೊಳಿತಾ ಇರ್ತಕ್ಕಂಥದ್ದು. ನೀವು ನನ್ನನ್ನು ಪ್ರೀತಿಸ್ತಿದ್ರೆ, ಪ್ರಕೃತಿನ ಪ್ರೀತಿಸಿದ್ರೆ ನನ್ನನ್ನು ಪ್ರೀತಿಸಿದ ಹಾಗೆ, ಪ್ರಕೃತಿಯಲ್ಲಿ ನಾನು ಲೀನವಾಗಿದ್ದೀನಿ, ಹಾಗಾಗಿ ನೀವು ನನ್ನನ್ನು ನಿಜವಾಗಿಯೂ ಅಭಿಮಾನದಿಂದ ನೋಡೋದಾದರೆ, ಪ್ರೀತಿಸೋದಾದರೆ ಪ್ರಕೃತಿನ ಉಳಿಸಿ ಸಂರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನೆಲ್ಲ ಸಂರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಇದು ನನ್ನ ಅನಿಸಿಕೆ, ನನ್ನ ಸ್ವಂತ ಅನಿಸಿಕೆ ಇದು. ಜೊತೆಗೆ ಬಾಲನಟನಾಗಿ ಚಿಕ್ಕ ವಯಸ್ಸಿನಲ್ಲಿ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಹಾಗೆ ಈ ಸಿನಿಮಾ ಚಿಕ್ಕ ಮಕ್ಕಳಿಗೆ ಸಮರ್ಪಣೆ ಮಾಡಿದ ಹಾಗೆ ಇತ್ತು. ಚಿತ್ರದ ಮುಖಾಂತರ ಚಿಕ್ಕ ಮಗು ವಯಸ್ಸಿನಲ್ಲಿ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು. ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ಚಿತ್ರನ ಸಮರ್ಪಣೆ ಮಾಡಿದಾರೇನೋ ಅನ್ನೋ ಥರ ನನಗನ್ನಿಸ್ತು. ಖಂಡಿತ ನಮಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಪರಿಸರ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಆದರೆ ಚಿಕ್ಕ ಮಕ್ಕಳು ಆಸೆಪಟ್ಟು ಸಿನಿಮಾಕ್ಕೆ ಬರ್ತಾ ಇದ್ದಾರೆ, ನಾನು ನೇಚರ್ ನೋಡಬೇಕು, ವೈಲ್ಡ್ ಲೈಫ್ ಎಂಜಾಯ್ ಮಾಡಬೇಕು ಅಂತ ಮಕ್ಕಳೇ ಇನಿಷಿಯೇಟಿವ್ ತೊಗೊಂಡು ಇಷ್ಟಪಟ್ಟು ಸಿನಿಮಾಕ್ಕೆ ಬರ್ತಾ ಇದ್ದಾರೆ ಅಂತ ಅಂದರೆ, ಅದು ಎಷ್ಟು ಮಟ್ಟಿಗೆ ಮಕ್ಕಳ ಮೇಲೆ ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾನು ಕೇಳ್ಕೊಳ್ಳೋದು. ಏನು ಅಂತಂದರೆ, ಇದು ಸ್ಕೂಲ್ನಲ್ಲಿ ಸಿನಿಮಾಗಳನ್ನು ಮಕ್ಕಳಿಗೆ ತೋರಿಸಿದರೆ ಬಹಳ ಉಪಯೋಗ ಆಗುತ್ತೇನೋ ಅಂತಕ್ಕಂಥದ್ದು, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಪುನೀತ್ ರಾಜ್ಕುಮಾರ್ ಅವ್ರ ನೇರವಾಗಿ ನಾನು ಭೇಟಿ ಆಗೋಕ್ಕಾಗಲಿಲ್ಲ, ನೋಡೋಕ್ಕಾಗಲಿಲ್ಲ,
ಅವರನ್ನ ಸಿನಿಮಾದ ಮುಖಾಂತರ ತೆರೆ ಮೇಲೆ ನೋಡಿದ ನಾವುಗಳ ಪುಣ್ಯ ಅಂತ ನಮ್ಮ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವ್ರ ಜೊತೆಗೆ ಯಾರ್ಯಾರು ನೇರವಾಗಿ ನೋಡಿದಿರೋ ಅವರನ್ನು ನಾವು ಸಿನಿಮಾ ತೆರೆಯಲ್ಲಿ ನೋಡಿರ್ತಕ್ಕಂಥ ನಾವು ಪುಣ್ಯವಂತರು. ನೇರವಾಗಿ ನೋಡಿದರೆ ನೀವು ಅದೃಷ್ಟವಂತರು, ಅವ್ರ ಜೊತೆಗೆ ಬಾಳಿ ಬದುಕಿದರೆ ನೀವು ಭಾಗ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅನ್ನೋದೇ ನನ್ನ ಪ್ರಾರ್ಥನೆ ದೇವರಲ್ಲಿ. ಜೊತೆಗೆ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ, ನಾನು ಪ್ರಕೃತಿಯಲ್ಲಿ ಲೀನೂ ಆಗಿದ್ದೀನಿ, ಪ್ರಕೃತಿಯಲ್ಲಿ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನನ್ನ ಅಭಿಪ್ರಾಯ ಹಾಗೆ, ಅವರು ಪ್ರಕೃತಿಯಲ್ಲಿದ್ದಾರೆ. ಸೊ ನಾವು ಪ್ರಕೃತಿಯನ್ನು ಗೌರವಿಸಿದರೆ, ಸಂರಕ್ಷಿಸಿದರೆ, ಪ್ರೀತಿಸಿದರೆ ಖಂಡಿತವಾಗಿಯೂ ಕೂಡ ನಾವು ಅಪ್ಪು ಅವರನ್ನು ಪ್ರೀತಿಸೋದಕ್ಕೆ ಸಮ. ಅದೇ ನಮ್ಮ ಅಭಿಮಾನ. ಮತ್ತು ಅವರ ಸಮಾಜ ಸೇವೆ ನಾವು ಮೈ ಬಿಡಿಸ್ಕೊಂಡ್ರೆ ಅವ್ರಿಗೆ ತೋರಿಸ್ತಕ್ಕಂಥ ಗೌರವ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಮಾತಾಡ್ತಾ ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ. ಜೊತೆಗೆ ನನ್ನ ಮನಸ್ಸಿನಲ್ಲಿ ಏನೇನಿದೆ, ಏನೇನು ಹೇಳ್ಕೋಬೇಕು ಅಂತ ಹೇಳಿದ್ದೀನೋ ಅಂದ್ಕೊಂಡಿದ್ದೀನಿ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಎಷ್ಟು ಸರಿ ಇದೆ ತಪ್ಪಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ ನಾನು, ವೀಕೆಂಡ್ ವಿತ್ ರಮೇಶ್ ಇಂಟರ್ವ್ಯೂನಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಹೇಳ್ತಾರೆ, ಪೂರ್ಣಿಮಾ ಕೇಳ್ತಾ ಇದ್ಲು ಯಾಕೆ ಅಪ್ಪು ಕಪ್ಪಾಗಿ ಹುಟ್ಟಿರೋದಮ್ಮ ಅಂತ. ಅದಕ್ಕೆ ಭಾರತಮ್ಮ ರಾಜ್ಕುಮಾರ್ ಹೇಳಿದ್ರಂತೆ, ರಾಮ ಕೃಷ್ಣ ಎಲ್ಲ ಕಪ್ಪಲಮ್ಮ, ಹಾಗೆ ಇವರು ದೇವರಾಗಿರೋದ್ರಿಂದ, ಪುನೀತ್ ರಾಜ್ಕುಮಾರ್ ದೇವರಾಗಿರೋದ್ರಿಂದ ಈತ ಕೂಡ ಕಪ್ಪು ಅಂತ ಹೇಳಿ ಪೂರ್ಣಿಮಾ ರಾಜ್ಕುಮಾರ್ ಅವ್ರನ್ನ ಸಮಾಧಾನ ಮಾಡ್ತಾರಂತೆ. ಹಾಗೆ ಅದೇ ಸತ್ಯನೋ ಏನೋ ಅಂತ ನನ್ನ ಅಭಿಪ್ರಾಯ. ದೇವರ ಯಾವುದೋ ಒಂದು ಅವತಾರ ಇಷ್ಟು ದಿವಸ ನಮ್ಮ ಕಣ್ಮುಂದೆ ಇತ್ತು, ನಮ್ಮ ಜೊತೆಗೆ ಇದ್ರೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದೇ ನನ್ನ ಅನಿಸಿಕೆ. ಕಾರಣ ಅವರ ಸಾವಿಗೆ ನಮಗೆ ನ್ಯಾಯ ಸಿಕ್ಕಿಲ್ಲ, ನಮ್ಮನ್ನು ಅಗಲಿದ್ದಾರೆ ಅದು ಸತ್ಯ. ಹಾಗಾಗಿ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಅವರು ದೇವರ ಸ್ವರೂಪ, ದೇವರಾಗಿದ್ದಾರೆ ಅನ್ನೋದನ್ನ ಸತ್ಯ ಅಂದ್ಕೊಂಡು ಅವರ ಜೀವನದ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಅವರು ಏನು ಸೂಕ್ಷ್ಮವಾಗಿ ಸಿನಿಮಾದಲ್ಲಿ ಹೇಳಿದಾರಲ್ಲ ಆ ಅಂಶಗಳನ್ನೆಲ್ಲ ಪಾಲಿಸೋಣ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೊತ್ತು ನನ್ನ ಮಾತು ಕೇಳಿದ್ರಿ ಅಥವಾ ನನ್ನ ಅಭಿಪ್ರಾಯನ ಕೇಳಿ, ನನ್ನ ಅನಿಸಿಕೆ ಅಭಿಪ್ರಾಯನ ಕೇಳಿದಿರ, ಧನ್ಯವಾದ. ಜೊತೆಗೆ ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಈ ಸಿನಿಮಾ ನೋಡೋದಕ್ಕೆ ಹೋಗಿ. ಮಕ್ಕಳು ಭಾಳನೇ ಎಂಜಾಯ್ ಮಾಡ್ತಾರೆ, ಮತ್ತು ನಮಗೆ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಖಂಡಿತವಾಗಲೂ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದ.